ಕರಪಟ್ಟಿದೇವರೇ, ಎನ್ ಸತ್ಯನವರೇ, ಇನ್ನು ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಮುಖಂಡರುಗಳೇ, ವೇದಿಕೆಯ ಒಂದು ಮುಂಭಾಗದಲ್ಲಿ ಆಸನ ಇರತಕ್ಕಂಥ ಕನಸನ್ನ ಕಂಡುಗಳು, ಇತರೆ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರು, ಬಹುಶಃ ಇದೇನೋ ಕನಸಂದ್ರ ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಸತ್ಯಮ್ಮ ದೇವರು, ಗಂಗಾಂಬಿಕ ಮತ್ತು ಎಲ್ಲಮ್ಮ ದೇವರು ಇವರ ಆಶೀರ್ವಾದದಿಂದ ಒಂದು ಒಳ್ಳೆ ಕರಗ ಮಹೋತ್ಸವ ಆರ್ಕೆಸ್ಟ್ರಾ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕನಸಂದ್ರ ಗ್ರಾಮದ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಬಹಳ ಕಷ್ಟ ಜೀವಿಗಳಿರ್ತಕ್ಕಂಥದ್ದು ನಾನು ಕಂಡ, ಬಹಳ ಕಷ್ಟಪಟ್ಟು ದುಡಿಮೆ ಮಾಡಿ ಅವರು ಕಷ್ಟಾರ್ಜಿತವಾಗಿ ಬರುತ್ತಕ್ಕಂಥವ್ರು. ಇವತ್ತು ನಾನು ಕಣಸಂದ್ರ ಕಡುಗೂರು ಒಂದೇ ಬೂತಿದ್ದಾಗ, ನಾನು ತಾಲೂಕ್ ಪಂಚಾಯತಿಗೆ ನಿಂತ್ಕೊಂಡಾಗ, ನಾನು ಇವತ್ತೊಬ್ಬ ನಾಯಕನಾಗಿ ಇಲ್ಲಿ ನಿಂತ್ಕೊಂಡಿದ್ದೀನಿ, ಒಂದು ಪಕ್ಷದ ಒಂದು ಪ್ರತಿನಿಧಿಯಾಗಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅವತ್ತು ನೀವೆಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ನೀವೆಲ್ಲರೂ ಕೂಡ ಒಂದು ಆಶೀರ್ವಾದ, ನಿಮ್ಮ ಆಶೀರ್ವಾದ, ನೀವು ಇಟ್ಟಿರ್ತಕ್ಕಂಥ ಒಂದು ಭಿಕ್ಷೆಯಿಂದ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆದ್ರೆ ನಿಮ್ಮ ಆಶೀರ್ವಾದದಿಂದ ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ಆದ್ರೆ. ಇವತ್ತು ಕಣಸಂದ್ರ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ, ಇಲ್ಲಿ ವಿವಿಧ ರಾಜಕೀಯ ಪಕ್ಷಗಳಿದ್ದಾವೆ. ಅದು ಎಷ್ಟೇ ರಾಜಕೀಯ ಪಕ್ಷಗಳಿದ್ರೂ ಕೂಡ ಒಂದು ಊರಪ್ಪ ಬಂದಾಗ ಎಲ್ಲರೂ ಕೂಡ ಒಂದು ಮನಸ್ಸಿನಿಂದ ಒಗ್ಗಟ್ಟಾಗಿ ಒಂದು ಹಬ್ಬವನ್ನು ಆಚರಿಸತಕ್ಕಂಥ ಒಂದು ವಿಶೇಷತೆ ಇವತ್ತು ನಾವು ಈ ಗ್ರಾಮದಲ್ಲಿ ನೋಡ್ತೀವಿ. ಒಂದನ್ನು ನಾನು ತಮ್ಮಲ್ಲಿ ಕಣ್ಗಳಿಂದ ಕೇಳ್ಕೊಟ್ಟಂತದ್ದು, ಈ ದೈವ ಕಾರ್ಯಗಳಿದಾವಲ್ಲ, ಆ ದೈವ ಕಾರ್ಯಗಳಲ್ಲಿ ನಮ್ಗೆ ರಾಜಕೀಯ ಬೇಡ. ದೇವರ ಅನುಗ್ರಹ ನಮ್ಗೆ ಬೇಕು, ದೇವರ ಆಶೀರ್ವಾದ ಬೇಕು. ನಾವೆಲ್ಲರೂ ಅಣ್ಣತಮ್ಮಂದ್ರಾಗಿ ಅಕ್ಕ ತಂಗಿಯರಾಗಿ ನಾವು ಬದುಕ್ ಬಾಳುತ್ತಿರ್ತಕ್ಕಂಥವ್ರು. ರಾಜಕೀಯ ಬರ್ತದೆ, ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ. ರಾಜಕೀಯ ಆದ್ಮೇಲೆ ನಾವು ಏನಿದೆಯೋ ಅದು ಏನು, ರಾಜಕೀಯ ಆದ್ಮೇಲೆ ನಾವು ಅಣ್ಣತಮ್ಮಂದ್ರಾಗಿ ಕೊಡಬೇಕು. ಬೆಳಗ್ಗೆ ಎದ್ದು ಒಬ್ಬರು ಮುಖ ಒಬ್ಬರು ನೋಡ್ಬೇಕು, ಹಾಗಾಗಿ ಒಂದು ಸಮನ್ವಯತೆಯಿಂದ ಸಹಬಾಳ್ವೆಯಿಂದ ಬದುಕಬೇಕು. ಇವತ್ತು ಖುಷಿ ಆಗ್ತದೆ, ಪ್ರತಿ ವರ್ಷವೂ ಕೂಡ ನಾವು ಏನು ಕಣಸಂದ್ರ ಗ್ರಾಮಕ್ಕೆ ಬಂದ್ರೆ ಇದೇ ಒಗ್ಗಟ್ಟಿರ್ತದೆ. ಈ ಯುವಕರಲ್ಲಿ ಇರ್ತಕ್ಕಂಥ ಹುಮ್ಮಸ್ಸು, ಆ ದೊಡ್ಡವರಲ್ಲಿರ್ತಕ್ಕಂಥ ಒಂದು ಶ್ರದ್ಧೆ ಭಕ್ತಿ, ಅದು ಯಾವತ್ತು ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇದೇ ಭಕ್ತಿ ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡು ಹೋಗ್ಲಿ. ಆ ತಾಯಿ ಸತ್ಯಮ್ಮದೇವರು, ಗಂಗಾಂಬಿಕಾ ದೇವಿ ಎಲ್ಲವನ್ನು ನಿಮ್ಗೆ ಆಶೀರ್ವಾದ ಕೊಡಲಿ. ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಒಂದು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಶಕ್ತಿ ದೇವರನ್ನು ಕೊಡಲಿ ಅಂತ ಹೇಳಿ, ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಆಮೇಲೆ ಇನ್ನ ಊರಿನ ಅಭಿವೃದ್ಧಿ ಕಾರ್ಯಕ್ರಮ ಬಂದಾಗ, ನಮ್ಮ ಗೌರವಾಧಿತ ಶಾಸಕರಿದ್ದಾರೆ, ನಮ್ಮ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ, ಅವರ ಮುಖಾಂತರ ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡೋಣ. ಏನೇ ಕೆಲಸ ಕಾರ್ಪಡಿದ್ರು ಕೂಡ ನೀವು ಬನ್ನಿ, ನಿಮ್ ಕೆಲಸಗಳು ಮಾಡ್ಕೊಳ್ಳೋಣ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.